ಕನೆಕ್ಟಿಂಗ್ DRL ಕೂಡ ಆಡ್ ಮಾಡಿದ್ರೆ ಹೈ ಪ್ಲಸ್ ಲೋಬಿಮ್ ಎರಡು ಕೂಡ ಇಂಟಿಗ್ರೇಟೆಡ್ ಹೆಡ್ ಲೈಟ್ ಕಂಪ್ಲೀಟ್ ಬ್ರ್ಯಾಂಡ್ ನ್ಯೂ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ. ಸೊ ಇದು ವರ್ಕಿಂಗ್ ರೂಫ್ ರೈಲ್ಸ್ ಅಂತ ಹೇಳ್ಬೋದು. ಲಗೇಜ್ ಕೂಡ ಟೈ ಅಪ್ ಮಾಡಬಹುದು. ಕಂಪ್ಲೀಟ್ ಇದಿಷ್ಟು ಬಂದ್ಬಿಟ್ಟು ಸ್ಟಾಪ್ ಲ್ಯಾಂಪ್ ಅಂತ ಹೇಳ್ಬೋದು. ಟೈ ಲೈಟ್ಸ್ ಕೂಡ ನೋಡ್ತಿರ್ಬೋದು. ಸೊ ನೋಡ್ತಿರ್ಬೋದು ರೇರ್ ಸೀಟ್ ಕೂಡ ಕಂಪ್ಲೀಟ್ ಫೋಲ್ಡ್ ಅಪ್ ಆಗುತ್ತೆ. ರೇರ್ ಸೀಟ್ಸ್ ಕೂಡ ಸೀಟ್ ಕೂಲಿಂಗ್ ಇದೆ ಅಂತ ಹೇಳ್ಬೋದು. ಎರಡು ಟೈಪ್ ಸಿ ಪಾಟ್ಸ್ ಕೊಟ್ಟಿದ್ದಾರೆ, ವೆಂಟ್ಸ್ ಕೂಡ ಅವೈಲೇಬಲ್ ಇದೆ, ಟೈಪ್ ಸಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಥರ್ಡ್ ರೋಲ್ ಕೂಡ ನೀವು AC ಕಂಟ್ರೋಲ್ ಮಾಡ್ಕೋಬಹುದು, ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಎರಡು ಮೆಮೊರಿ ಸೀಟ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ, PR&D ನಾರ್ಮಲ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದರಲ್ಲೇ ಕಂಟ್ರೋಲ್ ಮಾಡಬಹುದು. ಮೊಬೈಲ್ ಹೋಲ್ಡರ್ ಪ್ಯಾಡ್ ಇದು ಕೂಡ ಅವೈಲೇಬಲ್ ಇದೆ ಈ ವೆಹಿಕಲ್ ಅಲ್ಲಿ. ಇದರಲ್ಲಿ ಪೆಟ್ರೋಲ್ ವೇರಿಯಂಟ್ ಕೂಡ ಇದೆ, ಹಾಗೆ ಡೀಸೆಲ್ ವೇರಿಯಂಟ್ ಕೂಡ ಇದೆ. ಹೈ ಫ್ರೆಂಡ್ಸ್, ಕಾರ್ಸ್ವಾರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಇವತ್ತು ನಮ್ಮ ಮುಂದೆ ಬ್ರ್ಯಾಂಡ್ ನ್ಯೂ ಅಲ್ಕಾಜರ್, ನ್ಯೂಲಿ ಲಾಂಚ್ ಅಲ್ಕಾಜರ್ ಇದೆ. ಕಂಪ್ಲೀಟ್ ರಿವ್ಯೂ ಮಾಡ್ಕೊಂಬರೋಣ, ವೆಹಿಕಲಲ್ಲಿ ಏನೇನು ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಎಲ್ಲ ಪ್ರತಿಯೊಂದು ತಿಳ್ಕೊಂಬರೋಣ. ಹಾಗೆ ಮೊದಲನೇದಾಗಿ ಬ್ಲೂ ಇಂಡೋರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಹೊಸ ಗಾಡಿ ರಿವ್ಯೂ ಮಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಹಾಗೆ ನೋಡ್ತಾ ಇರ್ಬೋದು ಫ್ರಂಟ್ ವ್ಯೂ ಆಫ್ ದ ನ್ಯೂ ಬ್ರ್ಯಾಂಡ್ ನ್ಯೂ ಅಲ್ಕಾಜರ್ ಯಾವ ಥರ ಇದೆ ಅಂಥೇಳಿ. ಸೊ ಮೇಯ್ನಾಗಿ ಫ್ರಂಟ್ ವ್ಯೂ ನೋಡ್ತೀವಿ ಅಂತ ಹೇಳಿದರೆ, ಈ ಬ್ಯಾನೆಟಲ್ಲಿ ತುಂಬಾ ಲೈನ್ಸ್ ಆ್ಯಂಡ್ ಸ್ಕೂಪ್ಸ್ ಕೊಟ್ಟಿದ್ದಾರೆ, ಒಂದು ಏರ್ ಡ್ಯಾಮ್ಗೆ ತುಂಬಾ ಚೆನ್ನಾಗಿದೆ ಶೇಪ್ ಅಂತ ಹೇಳ್ಬೋದು. ಹಾಗೆ ಮೇಯ್ನಾಗಿ DRL ನೋಡ್ತೀವಿ ಅಂತ ಹೇಳಿದರೆ ಕಂಪ್ಲೀಟ್ ಹೆಚ್ಚು ಶೇಪ್ ಇರುವಂಥ ಒಂದು DRL, ಜೊತೆಗೆ ಕನೆಕ್ಟಿಂಗ್ DRL ಕೂಡ ಆ್ಯಡ್ ಮಾಡಿದರೆ ಸೊ ನೈಟ್ ಲುಕ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಹೆಡ್ಲೈಟ್ಸ್ ನೋಡ್ತೀವಿ ಅಂತ ಹೇಳಿದರೆ ಹೈ ಪ್ಲಸ್ ಲೋಬಿಮ್ ಎರಡು ಕೂಡ ಇಂಟಿಗ್ರೇಟೆಡ್ ಹೆಡ್ಲೈಟ್ಸ್ ಇದೆ, ಜೊತೆಗೆ ಪಾರ್ಕಿಂಗ್ ಸೆನ್ಸರ್ಸ್ ಇದೆ 4. ಹಾಗೆ ನೋಡ್ತಿರ್ಬೋದು ಫ್ರಂಟ್ ಒಂದು ಕ್ಯಾಮ್ರಾ ಕೂಡ ಇದೆ, ಜೊತೆಗೆ ಅಡಾಸ್ ಲೆವೆಲ್ 2 ಸೆನ್ಸರ್ ಕೂಡ ಇಲ್ಲಿದೆ ಅಂತ ಹೇಳ್ಬೋದು. ಕಂಪ್ಲೀಟ್ ಫ್ರಂಟ್ ಗ್ರಿಲ್ ಕೂಡ ತುಂಬಾ ಸ್ಪೋರ್ಟಿ ಲುಕ್ಕಾಗಿ ಕಾಣಿಸ್ತಾ ಇರ್ಬೋದು. ಹಾಗೆ ನೋಡ್ತಿರೋದು ಮೇಜರ್ ಮಿಸ್ಸಿಂಗ್ ಏನಂತ ಹೇಳಿದರೆ ಫಾಗ್ ಲೈಟ್ ಮೇಜರ್ ಮಿಸ್ಸಿಂಗ್, ಜೊತೆಗೆ ಕ್ಲಾಡಿಂಗ್ಸ್ ಕೂಡ ನೋಡ್ತಿರ್ಬೋದು. ಒಂದು ಸ್ಪೋರ್ಟಿ ಲುಕ್ಕಿಗೋಸ್ಕರ ಒಂದು ಕ್ಲಾಡಿಂಗ್ ಕೂಡ ತುಂಬಾ ಸ್ಲೀಕ್ ಆ್ಯಂಡ್ ಯುನಿಕ್ ಡಿಸೈನ್ ಮಾಡಿದರೆ. ಸೊ ಫ್ರಂಟ್ ವ್ಯೂ ಯಾವ ಥರ ಇದೆ ಸೊ ನೋಡ್ತಾ ಇರ್ಬೋದು ನೀವು. ಹಾಗೆ ಸೈಡ್ ವ್ಯೂ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಮೇಯ್ನಾಗಿ ಟೈರ್ ಕಡಬ್ ಅಂತ ಹೇಳಿದರೆ ಕಂಪ್ಲೀಟ್ ಬ್ರ್ಯಾಂಡ್ ನ್ಯೂ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ, ಜೊತೆಗೆ ಟೈರ್ಸ್ ವೈಸ್ ಬಂದುಬಿಟ್ಟು 215/55 R18 ಇರುವಂಥ ಒಂದು ಮ್ಯಾಗ್ವೀಲ್ ಕೊಟ್ಟಿದ್ದಾರೆ. ಸೊ ಹಾಗೆ ನೋಡ್ತಿರ್ಬೋದು ಆಟೋಮೆಟಿಕ್ ಬ್ಯಾಡ್ಜಿಂಗ್ ಕೂಡ ಇದೆ, ಸೊ ಆಟೋಮೆಟಿಕ್ OIRMS, ಜೊತೆಗೆ 360 ಕ್ಯಾಮ್ರಾ ಕೂಡ ಅವೈಲೇಬಲ್ ಇದೆ. ಸೊ ಡೋರ್ ಕ್ರೋಮ್ ಹ್ಯಾಂಡಲ್ಸ್ ಕೂಡ ನೋಡ್ತಿರ್ಬೋದು, ಕಂಪ್ಲೀಟ್ ಒಂದು ಡಾರ್ಕ್ ಕ್ರೋಮ್ ಫಿನಿಶ್ ಕೂಡ ಕೊಟ್ಟಿರೋ ಒಂದು ಸ್ಪೋರ್ಟಿ ಲುಕ್ಕಿಗೆ. ರಿಕ್ವೆಸ್ಟ್ ಸೆನ್ಸರ್ ಕೂಡ ಇದೆ. ಸೊ ಹಾಗೆ ಕೆಳಗಡೆ ನೋಡ್ತಿರ್ಬೋದು ಒಂದು ನಿಮಗೆ ಕ್ರೋಮ್ ಇನ್ಸರ್ಟ್ ಥರ ಒಂದು ಸಿಲ್ವರ್ ಲೈನ್ ಕೊಟ್ಟಿರೋ ಒಂದು ಕ್ಲಾಡಿಂಗ್ ಅಂತ ಹೇಳ್ಬೋದು, ತುಂಬಾ ಲುಕ್ ಕಾಣಿಸುತ್ತೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬ ಚೆನ್ನಾಗಿದೆ, ಜೊತೆಗೆ ಮೇಲೆ ನೋಡ್ತಿರ್ಬೋದು ಒಂದು ಸಿ ಪಿಲ್ಲರ್, ಸೊ ಕಂಪ್ಲೀಟ್ ಸಿ ಪಿಲ್ಲರ್ ಕೂಡ ಕಂಪ್ಲೀಟ್ ಗ್ಲಾಸಿ ಬ್ಲ್ಯಾಕ್ ಮಾಡಿದ್ದಾರೆ. ಹಾಗೆ ನೋಡ್ತಿರ್ಬೋದು ರೂಫ್ ರೈಲ್ಸ್ ಒಂದು ಸ್ಪೋರ್ಟಿ ಲುಕ್ಕಿಗೋಸ್ಕರ ರೂಫ್ ರೈಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ವರ್ಕಿಂಗ್ ರೂಫ್ ರೈಲ್ಸ್ ಅಂತ ಹೇಳ್ಬೋದು, ಲಗೇಜ್ ಕೂಡ ಟೈ ಅಪ್ ಮಾಡ್ಬೋದು, ಜೊತೆಗೆ ಸನ್ ರೂಫ್ ಕೂಡ ಇದೆ, ಅದು ಕೂಡ ಲಾಸ್ಟಿಗೆ ತೋರಿಸ್ಕೊಡ್ತೀನಿ. ಹಾಗೆ ರೇರ್ ವ್ಯೂ ನೋಡ್ತೀವಿ ಅಂತ ಹೇಳಿದರೆ ಒಂದು ಸ್ಟನ್ನಿಂಗ್ ಲುಕ್ ಅಂತಲೇ ಹೇಳ್ಬೋದು ವೆಹಿಕಲ್ದು. ಮೇಲೆ ನೋಡ್ತಿರ್ಬೋದು ಒಂದು ಶಾರ್ಕ್ ಫಿನ್ ಆ್ಯಂಟನಾ ಇದೆ, ಸೊ ಕಂಪ್ಲೀಟ್ ಇದಿಷ್ಟು ಬಂದ್ಬಿಟ್ಟು ಸ್ಟಾಪ್ ಲ್ಯಾಂಪ್ ಅಂತ ಹೇಳ್ಬೋದು. ವಿಂಡೋ ಬ್ಯಾಡ್ಜಿಂಗ್ ಇದೆ, ರೇರ್ ವೈಪರ್ ಇದೆ, ಜೊತೆಗೆ ಕನೆಕ್ಟಿಂಗ್ ಲೈಟ್ ಟೈ ಲೈಟ್ ನೋಡ್ತಿರ್ಬೋದು, ಅದ್ರ ಜೊತೆಗೆ ಅಲ್ಕಾಜರ್ ಬ್ಯಾಡ್ಜಿಂಗ್ ಕೂಡ ಇದೆ, ಸಿಗ್ನೇಚರ್ ಅಂತ ವೇರಿಯಂಟು, ಜೊತೆಗೆ ಟೈ ಲೈಟ್ಸ್ ಕೂಡ ನೋಡ್ತಿರ್ಬೋದು, ಒಂದು ಹೆಚ್ಚು ಶೇಪ್ ಇರುವಂಥ ಒಂದು ಟೈ ಲೈಟ್ಸು, ಕಂಪ್ಲೀಟ್ ಪ್ರತಿಯೊಂದು LED ಇಂಟಿಗ್ರೇಟೆಡ್ ಟೈ ಲೈಟ್ ಅಂತ ಹೇಳ್ಬೋದು. ಕೆಳಗಡೆ ಡಮ್ಮಿ ರಿಫ್ಲೆಕ್ಟರ್ಸ್ ಕೂಡ ಇದೆ, 4 ಪಾರ್ಕಿಂಗ್ ಸೆನ್ಸರ್ಸು, ಜೊತೆಗೆ ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಹಾಗೆ ಬೂಟ್ ಕೂಡ ಓಪನ್ ಮಾಡೋಣ ಯಾವ ಥರ ಇದೆ ಅಂತೇಳಿ. ಮೇಯ್ನ್ ಮಿಸ್ಸಿಂಗ್ ಫೀಚರ್ ಏನಂತ ಹೇಳಿದರೆ ಆಟೋ ಬೂಟ್ ಓಪನ್ ಇಲ್ಲ, ಸೊ ಒನ್ ಟಚ್ ಬೂಟ್ ಓಪನ್ ಕೂಡ ಇಲ್ಲ, ಎಲೆಕ್ಟ್ರಿಕ್ ಬೂಟ್ ಕೂಡ ಇಲ್ಲ ಅಂತ ಹೇಳ್ಬೋದು. ಸೊ ಬೂಟ್ ಸ್ಪೇಸ್ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ರೇರಲ್ಲಿ ನಿಮಗೆ ಇದು 7-ಸೀಟರ್ ಆಗಿರೋದ್ರಿಂದ ಸೊ ಈ ಸೀಟ್ ಕೂಡ ಬೇಬಿ ಸೀಟ್ಸ್, ಸೊ ರೇರ್ ಸೀಟ್ಸ್ ಕೂಡ ಫೋಲ್ಡ್ ಅಪ್ ಮಾಡ್ಬೋದು. ಹಾಗೆ ಬೂಟ್ ನೋಡ್ತೀವಿ ಅಂತ ಹೇಳಿದರೆ ನೋಡ್ತಾ ಇರ್ಬೋದು ಸ್ಪೇಸ್ ತುಂಬಾ ಚೆನ್ನಾಗಿದೆ. ಸೊ ಇನ್ನೂ ಸ್ಪೇಸ್ ಬೇಕು ಅಂತ ಹೇಳಿದರೆ ಆರಾಮಾಗಿ ನೀವು ಈ ರೇರ್ ಸೀಟ್ ಕೂಡ ರಿಕ್ಲೈನ್ ಕೂಡ ಮಾಡ್ಕೋಬೋದು. ಸೊ ನೋಡ್ತಿರ್ಬೋದು ರೇರ್ ಸೀಟ್ ಕೂಡ ಕಂಪ್ಲೀಟ್ ಫೋಲ್ಡ್ ಅಪ್ ಆಗುತ್ತೆ, ಸೊ ಕಂಪ್ಲೀಟ್ ಫ್ಲ್ಯಾಟಾಗಿ ಸಿಗುತ್ತೆ ನಿಮಗೆ ಲಗೇಜ್ ಸ್ಟೋರ್ ಮಾಡೋಕ್ಕೂ. ಸೊ ಬೇಡ ಅಂತ ಹೇಳಿದರೆ ಜಸ್ಟ್ ಈ ಟ್ಯಾಗ್ನ ಜಸ್ಟ್ ಲಿಫ್ಟ್ ಅಪ್ ಮಾಡಿ ಈ ಸೀಟ್ ಕೂಡ ರಿಕ್ಲೈನ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ರೇರ್ ಯಾವ ಥರ ಇದೆ ಬೂಟ್ ಸ್ಪೇಸ್ ಅಂತೇಳಿ. ಹಾಗೆ ಮೇಯ್ನ್ ಅಂತ ಹೇಳಿದರೆ ನೋಡ್ತಿರ್ಬೋದು ಅದೇ ಎಲೆಕ್ಟ್ರಿಕ್ ಬೂಟ್ ಓಪನರ್ ಇಲ್ಲ, ಸೊ ಅದೊಂದು ಮೇಜರ್ ಮಿಸ್ಸಿಂಗ್ ಅಂತ ಹೇಳ್ಬೋದು. ಹಾಗೆ ಇಂಟೀರಿಯರ್ ರೇರ್ ಸೀಟ್ಸ್ ನೋಡ್ತೀವಿ ಅಂತ ಹೇಳಿದರೆ ತುಂಬಾ ಖುಷಿ ಆಗುತ್ತೆ, ಒಂದು ಲಕ್ಸುರಿ ಫೀಲ್ ಅಂತಲೇ ಹೇಳ್ಬೋದು. ಸೊ ಮೇಯ್ನಾಗಿ ಡೋರ್ ಪ್ಯಾಡ್ಸ್ ನೋಡ್ತಿರ್ಬೋದು, ಕ್ರೆಟದಲ್ಲೆಲ್ಲ ಕ್ರೀಮ್ ಥೀಮ್ ಇದೆ, ಇದರಲ್ಲಿ ಕಂಪ್ಲೀಟ್ ಬ್ರೌನು ಮತ್ತು ಬ್ಲ್ಯಾಕ್ ಥೀಮ್ ಇದೆ, ಜೊತೆಗೆ ಬೋಸ್ ಸ್ಪೀಕರ್ಸ್ ಇದೆ, ಹಾಗೆ ಬಾಟಲ್ ಹೋಲ್ಡರ್ ಪರ್ಸ್ ಹೋಲ್ಡರ್ ಕೂಡ ಇದೆ. ಮೇಯ್ನ್ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಸೊ ಅಲ್ಕಾಜರಲ್ಲಿ ರೇರ್ ಸೀಟ್ಸ್ ಕೂಡ ಸೀಟ್ ಕೂಲಿಂಗ್ ಇದೆ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಸೀಟ್ ನೋಡ್ತಿರ್ಬೋದು ಕಂಪ್ಲೀಟ್ ಪ್ಯೂರ್ ಲೆದರ್, ಮತ್ತು ಒಂದು ಒಳ್ಳೆ ಕಂಫರ್ಟಿಗೋಸ್ಕರ ಸೀಟ್ ಡಿಸೈನ್ ಕೂಡ ಮಾಡಿರಂತ ಹೇಳ್ಬೋದು. ಈ ಹೆಡ್ ರೆಸ್ಟ್ ಆಗಿರ್ಬೋದು, ಜೊತೆಗೆ ಈ ಪ್ಯಾಟರ್ನ್ ಆಗಿರ್ಬೋದು,
ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಈ ನೀರೆಸ್ಟ್ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ತುಂಬಾ ಕಂಫರ್ಟ್ ಇದೆ. ಜೊತೆಗೆ ನೋಡ್ತಿರ್ಬೋದು ಒಂದು ಫುಟ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ ಸೀಟಿಗೆ ಅಟ್ಯಾಚ್ ಆಗಿರುವಂಥದ್ದು. ಹಾಗೆ ಸೀಟಲ್ಲಿ ಇನ್ನೊಂದು ಮೇಜರ್ ಏನಂತ ಹೇಳಿದರೆ ಸೀಟ್ ಕೂಡ ಇಲ್ಲೇ ಹಿಂದ್ಗಡೆಯಿಂದನೇ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು, ಫ್ರಂಟ್ ಟು ಬ್ಯಾಕ್ ಕೂಡ ಮಾಡ್ಕೋಬೋದು. ಇದೊಂದು ಒಳ್ಳೆ ಫೀಚರ್ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ತಾ ಇರ್ಬೋದು ಒಂದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ, ಎರಡು ಟೈಪ್ ಸಿ ಪಾಟ್ಸ್ ಕೊಟ್ಟಿದ್ದಾರೆ, ಜೊತೆಗೆ ರೇರ್ ಎಸಿ ವೆಂಟ್ಸ್ ಕೂಡ ಇದೆ. ಹಾಗೆ ನೋಡ್ತಾ ಇರ್ಬೋದು ಒಂದು ಆಮ್ರೆಸ್ಟ್ ಕೂಡ ಇದೆ, ಲಾಸ್ಟ್ ರೇರ್ ಸೀಟ್ಸ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳಿ. ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಆರಾಮ್ಸೆ ಕೂರ್ಬೋದು, ಜಾಸ್ತಿ ಲೆಗ್ ರೂಮ್ ಮಾತ್ರ ಇರೋದಿಲ್ಲ. ಸೊ ಟನಲ್ ವಿಸಿಬಿಲಿಟಿ ಜೊತೆಗೆ ಪ್ಯಾಸ್ ಯಾವ ಥರ ಆಗೋದು ನೋಡಿ ಆರಾಮಾಗಿ ನೋಡ್ಬೋದು. ಸೊ ಅಷ್ಟು ಏನು ಕಷ್ಟ ಇಲ್ಲ ಒಳಗಡೆ ರೇರಲ್ಲಿ ಕೂರೋದಕ್ಕೆ. ಸೊ ಥರ್ಡ್ ರೋ ಹತ್ತಕ್ಕೆ ಗ್ರ್ಯಾಬ್ ಬ್ಯಾಂಡಲ್ ಕೂಡ ಜೊತೆ ಕೊಟ್ಟಿದ್ದಾರೆ, ಎ ಸಿ ವೆಂಟ್ಸ್ ಕೂಡ ಅವೈಲೇಬಲ್ ಇದೆ, ಟೈಪ್ ಸಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಮೇನ್ ಥಿಂಗ್ ಏನಂತ ಹೇಳಿದರೆ ಥರ್ಡ್ ರೋಲ್ ಕೂಡ ನೀವು ಎ ಸಿ ಕಂಟ್ರೋಲ್ ಮಾಡ್ಕೋಬೋದು, ಆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಮೇನ್ ಆದ್ಯತೆ ಏನಂತ ಹೇಳಿದರೆ, ಸೊ ಯಾವ ಪ್ಯಾಸೆಂಜರ್ ಕೊಟ್ಟಿದ್ದಾರೆ ಎಲ್ಲ ಕಡೆಯೂ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ, ಇದೊಂದು ತುಂಬಾ ಖುಷಿ ಆಯಿತು. ಜೊತೆಗೆ ಒಂದು ಕಪ್ ಹೋಲ್ಡರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಆರಾಮ್ಸೆ ಥರ್ಡ್ ರೋಲ್ ಕೂಡ ಎಂಜಾಯ್ ಮಾಡ್ಬೋದು ಈ ಅಲ್ಕಾಜರಲ್ಲೇ ಅಂತ ಹೇಳ್ಬೋದು. ಸೊ ಆರಾಮ್ಸೆ ಕಂಫರ್ಟಾಗಿ ಕೂರ್ಬೋದು, ಯಾವುದೇ ಥರ ಡಿಸ್ಕಂಫರ್ಟ್ ಅನಿಸೋದಿಲ್ಲ. ಸೊ ಪಾಸಿಂಗು ಮತ್ತು ಎಂಟ್ರಿ ಮತ್ತು ಎಕ್ಸಿಟ್ ಆಗೋಕ್ಕೂ ಕೂಡ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಹಾಗೆ ಡ್ರೈವರ್ ಸೀಟ್ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ ನೋಡ್ಕೊಂಬರೋಣ. ಸೊ ಮೇನಾಗಿ ಡೋರ್ ಪ್ಯಾಡ್ಸ್ ಡ್ರೈವರ್ ಸೈಡ್ ನೋಡ್ತೀವಿ ಅಂತ ಹೇಳಿದ್ರೆ ಮೇನಾಗೆ ಎರಡು ಮೆಮೊರಿ ಸೀಟ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಜೊತೆಗೆ ಮಿರರ್ ಫೋಲ್ಡಿಂಗ್, ಮಿರರ್ ಕಂಟ್ರೋಲ್ಸು, ಫೋರ್ ಡೋರ್ ಪವರ್ ವಿಂಡೋಸು ಎಲ್ಲ ಕೊಟ್ಟಿದ್ದಾರೆ. ಜೊತೆಗೆ ಬಾಟಲ್ ಹೋಲ್ಡರು, ಬೋಸ್ ಸ್ಪೀಕರ್ಸ್ ಅವೈಲೇಬಲ್ ಇದೆ, ಟ್ವಿಟರ್ಸ್ ಅವೈಲೇಬಲ್ ಇದೆ. ಸೊ ಹಾಗೆ ಸೀಟ್ಸ್ ನೋಡ್ತೀವಿ ಅಂತ ಹೇಳಿದರೆ ಕಂಪ್ಲೀಟ್ ನಿಮಗೆ 12 ಅಡ್ಜಸ್ಟೇಬಲ್ ಸೀಟ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಪುಷ್ ಸ್ಟಾರ್ಟಪ್ ಬಟನ್ ಇದೆ, ಹಾಗೆ ಟ್ರ್ಯಾಕ್ಷನ್ ಕಂಟ್ರೋಲು, ಪಾರ್ಕಿಂಗ್ ಸೆನ್ಸರ್ ಆಫ್ ಆನು, ಹೆಡ್ಲೈಟ್ ಅಡ್ಜಸ್ಟೇಬಲು, ಜೊತೆಗೆ ಆಟೋ ಸ್ಟಾಪ್ ಸ್ಟಾಪ್ ಕೊಟ್ಟಿದ್ದಾರೆ. ಸೊ ಫ್ಯೂಸ್ ಬಾಕ್ಸ್ ಕೊಟ್ಟಿದ್ದಾರೆ, ಹಾಗೆ ನೋಡ್ತಿರ್ಬೋದು. ಸೊ ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಡೆಡ್ ಪೆಡಲ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಹಾಗೆ ಡ್ರೈವರ್ ಸೀಟ್ ನೋಡ್ತೀವಿ ಅಂತ ಹೇಳಿದರೆ ಯಾವುದೇ ವೇರಿಯಂಟ್ ಹ್ಯುಂಡೈ ಅಲ್ಕಾಜರ್ ತೊಗೊಂಡ್ರೆ ನಿಮಗೆ ಸ್ಟ್ಯಾಂಡರ್ಡಾಗಿ 6 ಏರ್ ಬ್ಯಾಗ್ಸ್ ಬರುತ್ತೆ, ಸೀಟಲ್ಲಿ ಪಿಲ್ಲರಲ್ಲಿ ಫ್ರಂಟ್ 2 ಮತ್ತು ಕರ್ಟನ್ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. ಸೊ ಈ ಡ್ರೈವರ್ ಸೀಟ್ ಎರಡೂ ಮತ್ತು ರೇರ್ ಪ್ಯಾಸೆಂಜರ್ ಎರಡು ಸೀಟಿಗೆ ಕೂಡ ನಿಮಗೆ ಸೀಟ್ ಎ ಸಿ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡ್ತಿರ್ಬೋದು. ಕಂಪ್ಲೀಟ್ ಸೀಟ್ ಡಿಸೈನ್ ಆಗಲಿ, ಬಾಡಿ ಥೀಮ್ ಆಗಿರಲಿ, ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಥೀಮ್ ನೋಡ್ತಾ ಇರ್ಬೋದು, ಸೀಟ್ ಡಿಸೈನ್ ಆಗಿರ್ಬೋದು ಅಥವಾ ಇಂಟೀರಿಯರ್ ಡ್ಯಾಶ್ ಬೋರ್ಡ್ ಥೀಮ್ ಆಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಇಂಟೀರಿಯರ್ ತುಂಬಾ ರೇರ್, ಒಂದು ಒಳ್ಳೆ ಲಕ್ಸುರಿ ಫೀಲ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನೋಡ್ತಾ ಇರ್ಬೋದು ನೀವು ಫ್ರಂಟ್ ನಿಮಗೆ ಡ್ಯಾಶ್ ಬೋರ್ಡಲ್ಲಿ ಕೂಡ ಸ್ಪೀಕರ್ ಬರುತ್ತೆ. ಜೊತೆಗೆ ನೋಡ್ತಿರ್ಬೋದು ಒಂದು ಗೇರ್ PR&D ನಾರ್ಮಲ್ ಸಿಕ್ಸ್ ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಇದೆ, ಮ್ಯಾನುವಲ್ ಗೇರ್ ಬಾಕ್ಸ್ ಇದೆ. ಜೊತೆಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಿಮಗೆ 10.33 ಇಂಚಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಜೊತೆಗೆ ಇದು ಕೂಡ ನಿಮಗೆ ಕಂಪ್ಲೀಟ್ ಡಿಜಿಟಲ್ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಬರುತ್ತೆ. ಜೊತೆಗೆ ಸ್ಟೀರಿಂಗ್ ವೀಲ್ ಕೂಡ ನೋಡ್ತಾ ಇರ್ಬೋದು, ನಿಮಗೆ ಲೆಫ್ಟ್ ಸೈಡಲ್ಲಿ ಕಂಪ್ಲೀಟ್ ಸ್ಟೀರಿಂಗ್ ಕಂಟ್ರೋಲ್ ಇದೆ, ರೈಟ್ ಸೈಡಲ್ಲಿ ಕಂಪ್ಲೀಟಾಗಿ ಕ್ರೂಸ್ ಕಂಟ್ರೋಲು ಮತ್ತು ಅಡಾಸ್ ಫೀಚರ್ ಇದೆ. ಜೊತೆಗೆ ಹೆಡ್ಲೈಟ್ಸ್ ನೋಡ್ತೀವಿ ಅಂತ ಹೇಳಿದರೆ ನಿಮಗೆ ಆಟೋ ಹೆಡ್ಲೈಟ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಹಾಗೆ ವೈಪರ್ಸ್ ಕೂಡ ನೋಡ್ತೀವಿ ಅಂತ ಹೇಳಿದರೆ ನಿಮಗೆ ಆಟೋ ವೈಪರ್ಸ್ ಕೂಡ ಇದೆ. ಸೊ ಸ್ಟೀರಿಂಗ್ ವೀಲಲ್ಲಿ ಸ್ಮಾಲ್ ಚೇಂಜಸ್ ಮಾಡ್ಯಾರೆ ಏನಂತ ಹೇಳಿದರೆ ಈ ಹ್ಯಾಂಡಲ್ ಗ್ರಿಪ್ಪರ್ ಇದೆಯಲ್ಲ, ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡಾಟೆಡ್ ಆಗಿ ತುಂಬಾ ಗ್ರಿಪ್ ಸಿಗುತ್ತೆ ಅಂತ ಹೇಳ್ಬೋದು. ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಪೆಡಲ್ ಶಿಫ್ಟರ್ಸ್ ಕೂಡ ಇದೆ. ಹಾಗೆ ನೋಡ್ತೀವಿ ಅಂತ ಹೇಳಿದರೆ ಡ್ರೈವ್ ಮೋಡ್ಸು, ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ಕೂಡ ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಆಟೋ ಹೋಲ್ಡ್ ಇದೆ, ಸೊ ಕಂಪ್ಲೀಟ್ 360 ವ್ಯೂ ಇದೆ, ಹಿಲ್ ಡಿಸೆಂಟ್ ಕಂಟ್ರೋಲ್ ಇದೆ. ಜೊತೆಗೆ ಲೆಫ್ಟ್ ಮತ್ತು ರೈಟ್ ಸೀಟ್ ಕೂಲಿಂಗ್ ಕೂಡ ಆಪ್ಷನ್ಸ್ ಇದೆ. ಸೊ ನಾವೇನು ಇದನ್ನು ನೋಡ್ತೀವ, ಇದು ಡುವಲ್ ಕಂಟ್ರೋಲರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಎ ಸಿ ಕೂಡ ಇದರಲ್ಲೇ ಕಂಟ್ರೋಲ್ ಮಾಡ್ಬೋದು, ಜೊತೆಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದರಲ್ಲೇ ಕಂಟ್ರೋಲ್ ಮಾಡ್ಬೋದು. ಎರಡು ಆಪ್ಷನ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿ ಸ್ಮಾಲ್ ಒಂದು ಥಿನ್ ಆ್ಯಂಬಿಯಂಟ್ ಲೈಟ್ ಕೂಡ ಇದೆ, ಜೊತೆಗೆ ಬೋಸ್ ಸ್ಪೀಕರ್ಸ್ ಇದೆ, ಜೊತೆಗೆ ನೋಡಿರ್ಬೋದು ಆಟೋ ಡಿಮ್ಮಿಂಗ್ OVRMs ಕೂಡ ಇದೆ. ಸೊ ಹಾಗೆ ಸೀಟ್ ಬೆಲ್ಟ್ ವಾರ್ನಿಂಗ್ ಲೈಟ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ, ಜೊತೆಗೆ ಸನ್ಗ್ಲಾಸ್ ಹೋಲ್ಡರ್ ಕೂಡ ಇದೆ. ಸೊ ಈ ವೇರಿಯಂಟ್ ಸಿಗ್ನೇಚರ್ ಆಗಿರೋದ್ರಿಂದ ನಿಮಗೆ ಸನ್ರೂಫ್ ಬರೋದಿಲ್ಲ, ಸನ್ರೂಫ್ ಕೂಡ ಅವೈಲೇಬಲ್ ಇರುತ್ತೆ ಈ ಮಾಡಲಲ್ಲಿ. ಹಾಗೆ ಇನ್ನೊಂದು ಸ್ಪೆಷಲ್ ಫೀಚರ್ಸ್ ಏನಂತ ಹೇಳಿದರೆ, ಸೊ ಇದೇನು ಪ್ಯಾಡ್ ಅಂತ ತುಂಬ ಜನ ಕೇಳ್ತೀರಾ, ಇದು ಮೊಬೈಲ್ ಹೋಲ್ಡರ್ ಪ್ಯಾಡ್, ಇದು ಕೂಡ ಅವೈಲೇಬಲ್ ಇದೆ ಈ ವೆಹಿಕಲಲ್ಲಿ. ತುಂಬಾ ಖುಷಿಯಾಗುತ್ತೆ, ಸಾಕಷ್ಟು ಫೀಚರ್ಸ್ ಈ ವೆಹಿಕಲಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಏನಂತ ಹೇಳಿದರೆ ಇದ್ರಲ್ಲಿ ಸ್ಪೆಷಲ್ ವಿಶೇಷ, ಸೊ ಇದ್ರಲ್ಲಿ ಪೆಟ್ರೋಲ್ ವೇರಿಯಂಟ್ ಕೂಡ ಇದೆ, ಹಾಗೆ ಡೀಸೆಲ್ ವೇರಿಯಂಟ್ ಕೂಡ ಇದೆ. ಸೊ ನೀವು ಡೀಸೆಲ್ ಇಲ್ಲ ಅಂಥೇಳಿ ಚಿಂತೆ ಪಡೋದೇ ಬೇಡ, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಎರಡು ವೇರಿಯಂಟ್ ಇದೆ, 6 ಸೀಟರ್ 7 ಸೀಟರ್ ಎರಡೂ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ವೈರ್ಲೆಸ್ ಇಲ್ಲೂ ಚಾರ್ಜಿಂಗ್ ಪ್ಯಾಡ್ ಇದೆ, ಜೊತೆಗೆ ಸಿ ಟೈಪ್ ಪಾಡ್ ಇದೆ, ಜೊತೆಗೆ ಸಿಗರೆಟ್ ಲೈಟರ್ ಇದೆ, USB ಪಾಯಿಂಟ್ ಕೂಡ ಇದೆ. ಸೊ ಗ್ಲೋವ್ ಬಾಕ್ಸ್ ಕೂಡ ಕಂಪ್ಲೀಟ್ ಕೂಲ್ಡ್ ಗ್ಲೋವ್ ಬಾಕ್ಸ್ ಅಂತ ಹೇಳ್ಬೋದು. ಜೊತೆಗೆ ಇಲ್ಲೊಂದು ಪ್ಯಾಡ್ ಕೊಟ್ಟಿದ್ದಾರೆ ಮೊಬೈಲ್ ಅಥವಾ ಏನಾದ್ರು ಹೋಲ್ಡ್ ಮಾಡೋದಕ್ಕೆ. ಸೊ ಇಂಟೀರಿಯರ್ ತುಂಬಾ ಲಕ್ಸುರಿ ಡಿ ಫೀಲ್ ಅಂತ ಹೇಳ್ಬೋದು. ಇಂಜಿನಲ್ಲಿ ನೋಡ್ತೀವಿ ಅಂತ ಹೇಳಿದರೆ ಇದರಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಎರಡು ವೇರಿಯಂಟ್ ಇದೆ, 1.5 ಲೀಟರ್ ಪೆಟ್ರೋಲ್, 1.5 ಲೀಟರ್ ಡೀಸೆಲ್ ವೇರಿಯಂಟು. ಇದರಲ್ಲಿ 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್, 7 ಸ್ಪೀಡ್ DCT ಟ್ರಾನ್ಸ್ಮಿಷನ್ ಇದೆ ಪೆಟ್ರೋಲಲ್ಲಿ. ಡೀಸೆಲಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ
ಸಿಕ್ಸ್ ಸ್ಪೀಡ್ ಮ್ಯಾನ್ಯುವಲ್ನಿಂದ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ, ಸೊ ಭಯ ಪಡುವಂಥದ್ದಿಲ್ಲ. ಸೊ ಡೀಸೆಲ್ ವೇರಿಯಂಟ್ ಕೂಡ ಅಲ್ಕಾಜರಲ್ಲಿದೆ, ಸೊ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಒಳ್ಳೆ ಎಫಿಷಿಯನ್ಸಿ ಕೂಡ ಇರುತ್ತೆ, ಸ್ಮೂತ್ ಡ್ರೈವ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.